ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ಯಾಕೆ ನಮ್ಮ ಮದುವೆ ಟೈಮಲ್ಲಿ ನಿಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಕ್ಕಾಗಿಲ್ಲ. ಸೊ ದಯವಿಟ್ಟು ನಮ್ಮ ಕ್ಷಮೆನ ತಗೊಳ್ಳಿ, ಕ್ಷಮೆ ಹಚ್ತಾ ಇದ್ದೀವಿ ನಿಮ್ಮ ಹತ್ರ. ಯಾಕೆಂದರೆ ಅಲ್ಲಿ ನಮ್ಮದು ಬೇರೆ ಒಂದು ಮೀಡಿಯಾ ಮಾಧ್ಯಮದ ಜೊತೆ ಒಂದು ಕಾಂಟ್ರಾಕ್ಟ್ ಇದ್ದಿದ್ದರಿಂದ ನಾವು ಬಿಡೋಕ್ಕಾಗಿಲ್ಲ ಅಥವಾ ಏನು ನಾವು ಇಂಟ್ರ್ಯಾಕ್ಷನ್ ಮಾಡೋದಕ್ಕಾಗಿಲ್ಲ. ಸೊ ಅದೊಂದೇ ರೀಸನಿಂದ, ಬೇರೆ ಏನು ಉದ್ದೇಶದಿಂದ ಅಲ್ಲ. ಸೊ ಹಾಗಾಗಿ ಕ್ಷಮೆ ಇರಲಿ. ಆಮೇಲೆ ವೆನ್ಯೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ, ಯಾಕೆಂದರೆ ಸೆಕ್ಯೂರಿಟಿ ಇಶ್ಯೂಸ್ಗೋಸ್ಕರ. ತುಂಬ ಪ್ರೈವೇಟ್ ವೆಡ್ಡಿಂಗ್ ಇತ್ತು. ಆ್ಯಸ್ ಐ ಸೆಡ್ ಅರ್ಲಿಯರ್, ವಿ ಡನ್ ಇಟ್ ತುಂಬ ಕೇರ್ ತೊಗೊಂಡು ಮಾಡಿದ್ದೀವಿ, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿಯಾಗಿ ಆ್ಯಂಡ್ ಸ್ವಲ್ಪ ಪ್ರೈವೇಟ್ ಆಗಿ ಜಸ್ಟ್ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಅಂದರೆ ನಿಮಗೆ ಸದ್ಯದಲ್ಲೇ ವೀಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನೀವು ನೋಡಿದಾಗಲೇ ಗೊತ್ತಾಗುತ್ತೆ, ತುಂಬ ಒಳ್ಳೆ ಸೆಲೆಬ್ರೇಷನ್ ಇತ್ತು. ನನ್ನ ಕ್ಲೋಸ್ ರಿಲೇಟಿವ್ಸ್ ಆಮೇಲೆ ಇಂಡಸ್ಟ್ರಿ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಅಲ್ಲಿ ಆ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಸೊ ಹಾಗಾಗಿ ಒಂದು ಒಳ್ಳೆ ಸೆಲೆಬ್ರೇಷನ್ ಆಯಿತು. ಸೊ ಫೈನಲಿ ಅಂದರೆ 10 ವರ್ಷದಿಂದ ನಮ್ಮ ಗೆಳೆತನ ಫೈನಲಿ 2009 ಇಂದ ಮನಸಾರ ಟೈಮಿಂದಾನೆ ಜೊತೆಗೆ ಇದ್ವಿ, ಫೈನಲಿ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ನಾವು ಅನ್ಕೊಂಡಂಗೆ ನಮ್ಮ ಡ್ರೀಮ್ ವೆಡ್ಡಿಂಗ್ ಅಂತ ಅನ್ಕೊಂಡಿದ್ವಲ್ಲ ಹಾಗೆ ಆಯ್ತು. ಸೊ ತುಂಬಾ ಚೆನ್ನಾಗಿತ್ತು. ನೀವು ಲವ್ ಆದ್ಮೇಲೆ ಡಿಸೈಡ್ ಮಾಡಿದ್ದೀರ ಯಾವಾಗ ಅಂತ ಮದುವೆ ಆಗಬೇಕು, ಎಷ್ಟು ಆದಿ ಎಷ್ಟು ವರ್ಷ ಹಿಂದೆ? ಬಹುಶಃ ನಾವು ಅಂದ್ರೆ ನಾನು ಐ ಥಿಂಕ್ ನಾನು ಲಾಸ್ಟ್ 1 ಇಯರ್ ಇಂದ ಅಂದ್ರೆ ಯಾವಾಗ ಆಗೋಣ ಹಿಂದೆ ಮುಂದೆ ನೋಡ್ತಾ ಇದ್ವಿ, ಯಾಕೆ ನನಗೂ ಶೂಟಿಂಗ್ ಇತ್ತು. ಸೊ ಹಾಗಾಗಿ ಯಾವ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ. ಬಟ್ ಐ ಥಿಂಕ್ ಫ್ರಮ್ ಡೇ 1 ಐ ವಾಸ್ ವೆರಿ ಶೋರ್ ದಟ್ ಇಟ್ ಇಸ್ ಬಿಗನ್. ನಾವಿಬ್ರು ಮದುವೆ ಆಗದಂತೂ ಗ್ಯಾರಂಟಿ ಇತ್ತು, ಬಟ್ ಯಾವಾಗ ಅನ್ನೋ ಪ್ರಶ್ನೆ ಆಗಿತ್ತು. ಸೊ ನಾವಿಬ್ರು ತುಂಬಾನೇ ಲೇಜಿ ಆಗ್ತೀವಿ, ತುಂಬಾನೇ ಲೇಟ್ ಬ್ಯಾಕ್, ಇನ್ನ ಪುಶ್ ಮಾಡ್ಕೊಂಡು. ಸೊ ಫೈನಲಿ ನಮ್ಮ ಮನೇಲಿ ನಮ್ಮಪ್ಪ ಹೇಳಿದ್ರು, ಇಲ್ಲ ನೀನು ಡಿಸೆಂಬರ್ ಅಲ್ಲಿ ಎಲ್ಲ ರಿಲೇಟಿವ್ಸ್ ಅಬ್ರಾಡ್ ಇಂದ ಸುಮಾರು ಜನ ಎಲ್ಲ ಬರ್ತಾ ಇದ್ದಾರೆ, ಸೊ ಅವರು ಡಿಸೆಂಬರ್ ಅಲ್ಲಿ ಫ್ರೀ ಇರ್ತಾರೆ, ನೀನು ಮದುವೆ ಆಗಲೇಬೇಕು ಅಂತ ಹೇಳಿದ್ರು. ನನ್ನ ಅಕ್ಕ ಕೂಡ ಅವ್ರು ಕೆನಡಾದಲ್ಲಿ ಇರೋದು, ಸುಮಾರು ನಮ್ಮ ರಿಲೇಟಿವ್ಸ್ ಅಬ್ರಾಡ್ ಅಲ್ಲಿ ಇರೋದು. ಸೊ ಡಿಸೆಂಬರ್ ಟೈಮ್ ಅವ್ರಿಗೆಲ್ಲರೂ ಕ್ರಿಸ್ಮಸ್ ಟೈಮಿಗೆ ಅವರಿಗೆಲ್ಲ ರಜಾ ಸಿಗುತ್ತೆ ಅಬ್ರಾಡ್ ಅಲ್ಲಿ. ಸೊ ಅವರೆಲ್ಲರೂ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಡಿಸೆಂಬರ್ ನಾನು ಫ್ರೀ ಆದೆ. ಸೊ ಫೈನಲಿ ಪರ್ಫೆಕ್ಟ್ ಟೈಮ್ ತಾಳಿ ಕಟ್ಟೆ ಬಿಟ್ಟೆ. ನೆನ್ಪಿದೆ ಟೈಮಲ್ಲೇ ನಾವು ಸಾಂಗ್ ಶೂಟ್ ಟೈಮ್ ಅಲ್ಲಿ. ಹೌದು, ಎಲ್ಲೋ ಮಳೆ ಆಗಿದೆ ಅನ್ಸುತ್ತೆ ಅಥವಾ ನಾನಗುವ ಟೈಮ್. ಆ್ಯಕ್ಚುಲಿ ಇಟ್ ವಾಸ್ ಲೈಕ್ ಅ ಮ್ಯೂಚುಲಿ ಹಂಗಿತ್ತು ಆ ಥರ ಆ್ಯಕ್ಚುಲಿ. ನನ್ನ ಮನಸ್ಸಾರಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಒಂದ್ಸತಿ ನಾವು ಟ್ರಿಪ್ ಹೋಗಿದ್ವಿ, ಆ ಟ್ರಿಪ್ ಅಲ್ಲಿ ನಾನು ಒಂದು ಚಿಕ್ಕ ರಿಂಗ್ ಕೊಟ್ಟಿದ್ದೆ Jan 2, 2010 ಅಲ್ಲಿ. ಎಸ್, ಆ ಚಿಕ್ಕ ರಿಂಗ್ ಕೊಟ್ಟಿದ್ದೆ. ಸೊ ಅದೇ ನಾನು ಪ್ರಪೋಸಲ್ ಅಂತ ಅನ್ಕೋತೀನಿ, ಅಫಿಷಿಯಲ್ ಆಗಿ ಪ್ರಪೋಸ್ ಮಾಡಿದ್ರು. ಬಟ್ ಯಾ, ಇಲ್ಲ ಇಲ್ಲ, 2010 ಜಾನ್ ಅಲ್ಲಿ. ಈ ವರ್ಷ this he proposed with this ring, idu that was 3 months ago, more thing like hindi. Yes, engagement kuda avarga surprise kodtringu. Ade aa engagement ge nam manege sumne karde avara appa amma na ella family na avaru sumne lunch ge anta manege bandru. So avaga nanu andre ee official andre ee movie style alli I went down on my knees and proposed to Anne and she accepted to marry me. So madhuve aagthini ant oppkondru. So hagagi adu ondu chenagittu engagement. Yeah, again closed families for that. Yeah, actually first in the angala basically both Digant and with very naturistic avaru he's Agumbe forest hatra beldidane. So I wanted both of us to be close to nature, forest. ಸೊ ನಂದಿ ಹಿಲ್ಸ್ ಅಂದರೆ ನಮಗೆ ಆ ಜಾಗ ತುಂಬ ಇಷ್ಟ. ನಾನು ತುಂಬ ಬೈಕ್ ರೈಡ್ಸ್ಗೆಲ್ಲ ಅಲ್ಲಿ ಹೋಗ್ತಾ ಇರ್ತೀನಿ ನಂದಿ ಹಿಲ್ಸು. ಸೊ ನನಗೆ ಯಾವಾಗಲೂ ಅಂದರೆ ಈ ಥರ ಈ ಸರೌಂಡಿಂಗಲ್ಲಿ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಇತ್ತು. ಸೊ ಫೈನಲಿ ಅದೇ ಆ್ಯನು ಆ ಜಾಗನ ಹುಡುಕಿದ್ರು, ಆಮೇಲೆ ಯಾ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಯಾ, ಸೊ ನಮ್ಮ ಮುಂಚೆ ಐಡಿಯಾ ಇದ್ದಿದ್ದು ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡೋಣ ಅಂತ, ಬೇರೆ ಕಡೆ ಎಲ್ಲರೂ ಹೋಗಿ ಅಥವಾ ಲೈಕ್ ಬೇರೆ ಕಂಟ್ರಿಗೆ ಹೋಗಿ ಒಂದು ಚಿಕ್ಕದಾಗಿ ವೆಡ್ಡಿಂಗ್ ಮಾಡೋಣ ಅಂತ ಆಸೆ ಇತ್ತು. ಬಟ್ ನನಗೂ ಶೂಟಿಂಗ್ ಇತ್ತು, ಹಾಗಾಗಿ ಅದು ವೀಸಾ ಅದು ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೋರ್ಓವರ್ ನಮ್ಮ ಸುಮಾರು ರಿಲೇಟಿವ್ಸ್ ಇಲ್ಲೇ ಇರೋದು. ಸೊ ವಿ ಡಿಸೈಡೆಡ್ ಟು ಹ್ಯಾವ್ ಇಟ್ ಇನ್ ಬ್ಯಾಂಗ್ಳೂರ್ ಆದರೂ. ಹಾಂ, ಅದಕ್ಕೆ ಸೊ ಇದು ಒಂದು ಸ್ವಲ್ಪ ಡೆಸ್ಟಿನೇಷನ್ ಥರನೇ ಇತ್ತು, ಯಾಕೆಂದರೆ ನಾವು 3 ಡೇಸ್ ಅಲ್ಲೇ ಹೋಗಿ ಅಲ್ಲೇ ಸ್ಟೇ ಆಗಿ ಎಲ್ಲ ರಿಲೇಟಿವ್ಸು ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ವಿ. ಸೊ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಥರನೇ ಇತ್ತು. ಸೊ ಹಾಗಾಗಿ ಆ ಜಾಗನ ಸೆಲೆಕ್ಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್
ಇಲ್ಲ ಇದು ಯಾಕೆ ನಾನು ಕನ್ನಡ ವೆಡ್ಡಿಂಗ್ಸ್ ಎಲ್ಲ ನೋಡಿದ್ದೀನಿ ನಮ್ಮ ಅಣ್ಣನ ಮದುವೆ ಎಲ್ಲ, ಬಟ್ ಬೆಂಗಾಲಿ ವೆಡ್ಡಿಂಗ್ ಎಷ್ಟು ಮಜವಾಗಿತ್ತು, ಹಿಂಗೆ ಮುಗ್ದೋಯ್ತು ನನಗೆ ಅಂದ್ರೆ ಆ ಮಂತ್ರದ ಶಕ್ತಿ ಎಷ್ಟು ತಾಗಿದೆ ಅಂತಲೇ ಗೊತ್ತಾಗಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಈವ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಆರೂವರೆ ಏಳು ಗಂಟೆ ಮುಹೂರ್ತ ಅವ್ರದ್ದೆಲ್ಲ ಬೆಂಗಾಲಿ ಸ್ಟೈಲ್ ಅಲ್ಲಿ. ಸೊ ಒಂದು 8:39 ಮುಗ್ದೋಗಿತ್ತು ನಮ್ದು, ಬರೀ 2.5 ಅವರ್ಸ್ ಮದುವೆ. ಬಟ್ ಹೀ ವಾಸ್ ಬಿಗಿನಿಂಗ್ ಇಂದಾನೆ ತುಂಬ ಒಳ್ಳೆ ಸ್ಪೋರ್ಟ್ ಆಕ್ಚುಲಿ. ಬೆಂಗಾಲಿ ಗೆಟಪ್ ಅಲ್ಲಿ ಅದು ಟೊಪೋರ್ ಅಂತ ಒಂದು ಬರುತ್ತೆ, ಆ ಹ್ಯಾಟ್ ಒಂದು ಉದ್ದ ಟೊಪ್ಪಿ, ನಾನು ಕೇಳಿ ನಿನ್ಗೆ ಹಾಕಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಅವ್ನು ತುಂಬಾನೇ ಸ್ಪೋರ್ಟಿವ್ ಆಗಿ ಎಲ್ಲ ರಿಚುವಲ್ಸ್ ಫಾಲೋ ಮಾಡ್ದ ನನ್ನ ಸ್ಟೈಲ್ ಅಲ್ಲಿ. ಏನೇನ್ ರಿಚುವಲ್ಸ್ ಇತ್ತು ಹಲ್ದಿ ಟೈಮ್ ಅಲ್ಲೂ ಬೇರೆ ಬೇರೆ ಇರುತ್ತೆ, ನಾವು ಮದುವೆ ದಿವಸ ಬೆಳಗಿನ ಸಂಜೆ ಏನು ತಿನ್ನಂಗಿಲ್ಲ, ಸೊ ಆ ತರದೆಲ್ಲ ಫಾಸ್ಟಿಂಗ್ ಮಾಡ್ಬೇಕಿತ್ತು. ಸೊ ಈ ತರದ್ದೆಲ್ಲ ಇತ್ತು ಅವ್ರ ಪದ್ಧತಿಲಿ. ಸೊ ಅದನ್ನ ನಾನು ಫಾಲೋ ಮಾಡಿದೆ. ಸೊ ಓವರ್ ಆಲ್ ಚೆನ್ನಾಗಿತ್ತು, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಆಕ್ಚುಲಿ ಫಾರ್ ಇನ್ಸ್ಟೆನ್ಸ್ ಈಗ ಮದುವೆ ಟೈಮಲ್ಲಿ ಹೂವು ತುಂಬ ವೇಸ್ಟ್ ಆಗಿರುತ್ತೆ. ಸೊ ನನ್ನ ವೆಡ್ಡಿಂಗ್ ಪ್ಲ್ಯಾನರ್ ಅವ್ರಿಗೆ ಅವ್ರ ತಂಗಿ ಒಂದು ಕಾಲೇಜಲ್ಲಿರೋದು ಅಲ್ಲಿ ಆ ಪೆಟಲ್ಸ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಡೇ ಯಾವುದು ಹೂವು ವೇಸ್ಟ್ ಆಗಲ್ಲ, ಅದ್ರಿಂದಾನೇ ಫರ್ಟಿಲೈಸರ್ ಮಾಡಿಕೊಂಡು ಸೊ ಇಟ್ ಗೋಸ್ ಬ್ಯಾಕ್ ಇನ್ ಟು ದ ನೇಚರ್. ಆಮೇಲೆ ಇದು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ ಪೀಲ್ಸ್ ಎಲ್ಲ ಅದು ಪಕ್ಕದಲ್ಲಿ ಕಾವ್ ಶೆಡ್ ಇದೆ, ಗಾಯಶಾಲಾ ಇದೆ, ಅಲ್ಲಿ ಕೊಟ್ಟಿದ್ರು. ಆಮೇಲೆ ನಾವು ಈವನ್ ಹೆಡ್ ಕೌಂಟ್ ಅಂತ ಮಾಡಿದ್ವಿ, ಅದು ತುಂಬ ಕಷ್ಟ ಆಗಿತ್ತು ಬಿಕಾಸ್ ಕೆಲವ್ರ ಸತಿ ಜಾಸ್ತಿ ಸೊ ಊಟ ವೇಸ್ಟ್ ಆಗಬಾರ್ದು ಅಂತ. ಆ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಸೊ ವುಡ್ ಆಮೇಲೆ ಗ್ಲಾಸ್ ಆ ಥರ ಇತ್ತು. ಸೊ ಫೈರ್ ಕ್ರ್ಯಾಕರ್ಸ್ ಆ ಥರ ಏನು ಯಾವುದು ಎನ್ವೈರನ್ಮೆಂಟ್ಗೆ ಅಂದರೆ ತೊಂದರೆ ಆಗದೇ ಇರೋ ಥರ ನೋಡಿ. ಹಾಂ, ಯಾ ಸುಮಾರು ಕ್ವಾಲಿಟೀಸ್ ಇದೆ. ಐ ಥಿಂಕ್ ಜನ್ರಲಿ ಐ ಥಿಂಕ್ ನಮ್ಮ ದ ವೆರಿ ಫಸ್ಟ್ ಥಿಂಗ್ ದ ನಂಗೆ ಅವ್ರ ಕಡೆ ಅಟ್ರ್ಯಾಕ್ಟ್ ಆಗಿರೋದು ವಾಸ್ ಬಿಕಾಸ್ ಅವನ್ ತುಂಬ ಅವ್ರ ಹೀ ಲವ್ಸ್ ಆ್ಯನಿಮಲ್ಸ್, ಅವನಿಗೆ ಪ್ರಾಣಿ ಕಂಡ್ರೆ ತುಂಬಾ ಇಷ್ಟ. ಸೊ ನಾನು ಹಾಗೆ ಇದ್ದೀನಿ ಬಿಕಾಸ್ ನನ್ನ ಪ್ರಕಾರ ಯಾರು ಪ್ರಾಣಿ ಮೇಲೆ ಅಷ್ಟು ಪ್ರೀತಿ ತೋರಿಸ್ತದೆ ಅದೇ ಹ್ಯಾವ್ ಅ ಡಿಫ್ರೆಂಟ್ ಸೆನ್ಸಿಟಿವ್ ಸೈಡ್ ಟು ದೆಮ್ ಆ್ಯಂಡ್ ಹೀ ಈಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಅವ್ರ ಒಡಿಕೊಳ್ ಬಿ ಒಡಿಕೊಲ್ಲ ಇನ್ ಕನ್ನಡ ಬಿ ಬಿ ಲೈಕ್ ಟು ಬಿ ಜೇನು. ಹಾಂ, ಜೇನು ಕೂಡ ಜೇನು ನೋಡೋಣ. ಯಸ್, ಜೇನು ಹಣ್ಣು ಕೂಡ ಲೈಕ್ ಯಾವತ್ತು ನನ್ನ ರೂಮಲ್ಲಿ ಎಂಟರ್ ಆಗ್ತೀನಿ ನಾನು ಲೈಕ್ ಕಿಚ್ಚಾಕಿರ್ತೀನಿ ಲೈಕ್ ಪ್ಲೀಸ್ ಇದು ಆಚೆ ಕಳಿಸಿ, ಅವ್ನ ಸೈಜ್ ಅಲ್ಲ. ಸೊ ಹೀ ಈಸ್ ವೆರಿ ಸೆನ್ಸಿಟಿವ್ ಟು ಪ್ರತಿಯೊಬ್ಬ ಇನ್ಸೆಕ್ಟ್ ಮೇಲೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅವನಿಗೆ. ಅದೇ ತುಂಬ ದಟ್ ವಾಸ್ ದ ಫಸ್ಟ್ ಎವರಿಥಿಂಗ್ ಆ್ಯಂಡ್ ದೆನ್ ಅಫ್ಕೋರ್ಸ್ ಹೀ ಈಸ್ ವೆರಿ ನಾಲೆಜಬಲ್. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ, ಹೀ ಈಸ್ ಆಲ್ವೇಸ್ ರೀಡಿಂಗ್ ಸೈನ್ಸ್, ಸೈನ್ಸ್ ಬಗ್ಗೆ ತುಂಬ ನಾಲೆಜ್ ಇದೆ ಇದಕ್ಕೆ. ಆ್ಯಂಡ್ ಆಮೇಲೆ ಹೀ ಇಸ್ ನಾಟ್ ಲೈಕ್ ಅವನಿಗೆ ಚೂರು ಆ ಶೋ ಆಫ್ ಅಥವಾ ಕೆಟ್ಟಿಲ್ಲ. ಹಾಂ, ಹೀ ಇಸ್ ವೆರಿ ಸಪೋರ್ಟಿವ್. ಐ ಯೂಸ್ ಆ್ಯಕ್ಚುಲಿ ಸ್ಟೇಟ್ ಚಾಂಪಿಯನ್, ಬ್ಯಾಡ್ಮಿಂಟನ್ ಸ್ಟೇಟ್ ಚಾಂಪಿಯನ್. ಅದು ಸ್ಟೇಟ್ ಚಾಂಪಿಯನ್ ಅಲ್ಲ, ರೆಪ್ರೆಸೆಂಟೆಡ್ ಬ್ಯಾಡ್ಮಿಂಟನ್. ಆ್ಯಂಡ್ ಸೊ ಹಾಗೆ ಐ ಡೋಂಟ್ ನೋ ಹೌ ಹಿ ಗಾಟ್ ಇನ್ ಟು ಆ್ಯಕ್ಟಿಂಗ್, ಬಟ್ ಅದೇ ಅವ್ರ ಸಪೋರ್ಟಿವ್ ನೇಚರ್, ಸೆನ್ಸಿಟಿವಿಟಿ ಅದೆಲ್ಲ ನೋಡಿಕೊಂಡು. ನನಗೂ ಅಷ್ಟೇ ತುಂಬ ಅಂದರೆ ಇವ್ರ ಮುಂಚೆಯಿಂದನೂ ತುಂಬ ಕೇರಿಂಗು. ಆಮೇಲೆ ಶಿ ಕಮ್ಸ್ ಅಮ್ ವೆರಿ ಗುಡ್ ಫ್ಯಾಮಿಲಿ, ಇವ್ರದ್ದು ತಂದೆ ತಾಯಿ ಇರ್ಬೋದು ಅಕ್ಕ ಎಲ್ಲರೂ ಒಂದು 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 ಎಷ್ಟು ಪ್ರೀತಿಯಿಂದ ಅವರು ಅವ್ರ ಮನೇಲಿ ಬದುಕ್ತಾರೆ ಅಂದರೆ ಆ ಥರ ಪ್ರೀತಿ ನಾನು ನೋಡಿಲ್ಲ. ಅವರಪ್ಪ ಇವತ್ತಿಗೂ ವ್ಯಾಲೆಂಟೈನ್ಸ್ ಡೇ ಆದರೆ ಅವರಪ್ಪ ಅವರಮ್ಮಂಗೆ ಗಿಫ್ಟ್ ಎಲ್ಲ ಕೊಡ್ತಾರೆ, ಅವ್ರದ್ದು ದಿಮ್ ಕೆಳಗೆ ಏನೋ ಗಿಫ್ಟ್ ಮುಚ್ಚಿಟ್ಟಿರ್ತಾರೆ, ಒಂದು ಬುಕ್ಕೆ ತಂದುಕೊಡ್ತಾರೆ, ಅವ್ರ ಫೇವ್ರೆಟ್ ಫ್ಲವರ್ ಎಲ್ಲ ತಂದುಕೊಡ್ತಾರೆ. ಸೊ ಈ ಥರ ಒಂದು ಬ್ಯಾಕ್ಗ್ರೌಂಡಿಂದ ಬೆಳೆದವರು, ಸೊ ಹಾಗಾಗಿ ನನಗೆ ಗೊತ್ತಿತ್ತು ಡೆಫಿನೆಟ್ಲಿ ಶಿಲ್ ಬಿ ಕೇರಿಂಗ್, ನಾನು ಚೆನ್ನಾಗಿ ನೋಡ್ಕೊತಾರೆ, ನಾನು ಲವ್ ಮಾಡ್ತಾರೆ ಅಂತ. ಸೊ ಈ ಥರ ಕೆಲವು ಕ್ವಾಲಿಟೀಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡು ಆಮೇಲೆ ನಾನು ಮನಸಾರೆ ಟೈಮಲ್ಲಿ ಒಂದ್ಸತಿ ನನಗೆ ಹುಷಾರಿರಲಿಲ್ಲ, ಶೂಟಿಂಗ್ ಮಾಡ್ತಾ ಇದ್ವಿ ಆವಾಗ ಕೂರ್ಗಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ಅವಾಗ ಒಂದು ಫ್ರೂಟ್ ಬಾಸ್ಕೆಟ್ ಕಳಿಸಿ, ಅದರಲ್ಲಿ ಗೆಟ್ ವೆಲ್ ಸೂನ್ ಅಂತೆಲ್ಲ ಕಳಿಸಿ, ಸೊ ಒಂದು ತುಂಬ ಚೆನ್ನಾಗಿ ಲೆಟರ್ ಎಲ್ಲ ಬರೆದಿದ್ರು. ಸೊ ನಾನು ಈ ಥರ ಅವಾಗ ನಾವಿಬ್ರು ಇನ್ನೂ ಅಂದರೆ ವಿ ನಾಟ್ ಇವನ್ ಡೇಟಿಂಗ್ ಅಥವಾ ಏನು ಲವಲು ಇರಲಿಲ್ಲ. ಸೊ ಅವಾಗಲೇ ನನಗೆ ಐ ಫೆಲ್ ಲೈಕ್ ಯಾ ಶಿ ಇಸ್ ರಿಯಲಿ ಕೇರಿಂಗ್. ಹಾಗೆ ನಾನೇ ಫಸ್ಟ್ ಮೂವ್ ಅಂತ ಹೇಳ್ಬೋದು, ಐ ಟೇಕ್ ಟುಕ್ ದ ಫಸ್ಟ್ ಮೂವ್. ಸೊ ಆ ಥರ ಈ ಥರ ಕೆಲವು ಕೆಲವು ನೇಚರ್ ಕ್ವಾಲಿಟೀಸ್ ಎಲ್ಲ ನಮಗೆ ಇಬ್ಬರಿಗೂ ಒಂಥರ ಮ್ಯೂಚುವಲ್ ಇದು ಪರಸ್ಪರ.
ಸೊ ಹಾಗಾಗಿ ಒಂದು ಇನ್ನೊಂದು ಅದೇ ಇವಳಿಗೂ ಪ್ರಾಣಿಗಳು ಕಂಡ್ರೆ ಕಂಡ್ರೆ ತುಂಬಾ ಇಷ್ಟ. ಕೋರ್ ವ್ಯಾಲ್ಯೂಸ್ ನನ್ನ ಮುಂಚೆನೂ ಹೇಳಿದೆ, ಲೈಕ್ ಫಾರ್ ಇನ್ಸ್ಟೆನ್ಸ್ ಸುಮಾರು ಇಂಟ್ರೆಸ್ಟ್, ಆಮೇಲೆ ಅದು ಡೆವಲಪ್ ಮಾಡ್ಬೋದು. ಕೆಲವ್ರಿಗೆ ಅಡ್ವೆಂಚರ್ಸ್ ತುಂಬ ಇಷ್ಟ ಅಥವಾ ಈ ಥರ ಊಟ ಇಷ್ಟ, ಅದೆಲ್ಲ ಟೇಸ್ಟ್ ಚೇಂಜ್ ಮಾಡ್ಬೋದು, ಬಟ್ ಕೋರ್ ವ್ಯಾಲ್ಯೂಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇಬ್ಬರು ಅದು ಕೋರ್ ವ್ಯಾಲ್ಯೂಸ್ ತುಂಬ ಸಿಮಿಲರ್ ಇದೆ. ನಾವು ವಿ ಫೀಲ್ ಬ್ಯಾಡ್ ಫಾರ್ ದ ಸೇಮ್ ಥಿಂಗ್ಸ್, ವಿ ಫೀಲ್ ಆ ಥರ ಕೋರ್ ವ್ಯಾಲ್ಯೂಸ್ ರೀತಿಯಲ್ಲಿ ನಾವು ತುಂಬಾ ಸಿಮಿಲರ್. ಆಮೇಲೆ ನಾನು ಇವ್ರ ತಂದೆಗೆ ತುಂಬಾ ಕ್ಲೋಸ್ ಇದ್ದೀನಿ, ಆಮೇಲೆ ಇವರು ನಮ್ಮ ಅಮ್ಮಂಗೆ ತುಂಬಾ ಕ್ಲೋಸ್ ಇದ್ದಾರೆ. ನಮ್ಮಿಬ್ಬರ ಫ್ಯಾಮಿಲಿ ಕೂಡ ತುಂಬಾ ಜಾಸ್ತಿ ಬಾಂಡಿಂಗ್ ಇದೆ. ಆ್ಯಂಡ್ ನನಗೆ ಅದೇ ಭಯ ಆಯಿತು, ಯೂಶ್ವಲಿ ಮದುವೆ ಟೈಮಲ್ಲಿ ಫ್ಯಾಮಿಲೀಸ್ ಮಧ್ಯೆ ಜಗಳ ಆಗಿರುತ್ತೆ, ಬಟ್ ನಮ್ಮ ಮದುವೆಯಲ್ಲಿ ಹಲ್ದಿ ದಿವಸನೂ ಮದುವೆ ದಿವಸನೂ ಎಷ್ಟು ಬಾಂಡಿಂಗ್ ಇತ್ತು ಇಬ್ಬರದು ಫ್ಯಾಮಿಲಿ. ಇನ್ಫ್ಯಾಕ್ಟ್ ನನ್ನ ರಿಲೇಟಿವ್ಸ್ ಕೋಲ್ಕತ್ತಾಯಿಂದ ಬಂದಿದ್ರು, ಅವ್ರಿಗೆ ಕನ್ನಡ ಅರ್ಥ ಆಗ್ತಾ ಇಲ್ಲ, ಹೆಂಗೆ ನೋಡ್ಬೇಕಾಯ್ತು ಅವ್ರ ರಿಲೇಟಿವ್ಸ್ ನನ್ನ ರಿಲೇಟಿವ್ಸ್ ಜೊತೆ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರು. ಸೊ ಚೂರು ನಮ್ಮ ರಿಲೇಟಿವ್ಸ್ ಕೆಲವರೆಲ್ಲ ಈ ತೀರ್ಥಹಳ್ಳಿ ಸಾಗರದ ಮಧ್ಯೆ ಅವರಿಗೆ ಹಿಂದಿನೂ ಅಷ್ಟು ಅಭ್ಯಾಸ ಇಲ್ಲ. ಸೊ ಕೋಲ್ಕತ್ತಾದಿಂದ ಬಂದವರಿಗೆ ಹಿಂದಿ ಅವ್ರು ಮಾತಾಡ್ತಾರೆ, ಬಟ್ ಆ ಕಮ್ಯುನಿಕೇಶನ್ ತುಂಬಾ ಮಜಾ ಇರೋದು, ಅವ್ರು ಮಾತಾಡೋದು ಒಬ್ರು ಮಾತಾಡೋದು ಇನ್ನೊಬ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಬಟ್ ಆದ್ರೂ ಮಾತಾಡ್ಕೊಂಡು ಚೆನ್ನಾಗಿದ್ರು. ಎಲ್ಲರೂ ಜೆಲ್ ಆಗಿದ್ರು, ಎಲ್ಲರೂ ತುಂಬಾ ಎಂಜಾಯ್ ಮಾಡ್ಕೊಂಡಿದ್ರು ನಮ್ಮ ಮದ್ವೆಯಲ್ಲಿ. ಆಕ್ಚುಲಿ ಅಂದ್ರೆ ಅಫ್ಕೋರ್ಸ್ ಸ್ಕ್ರಿಪ್ಟ್ಸ್ ಇಂದಾನೆ ಕೂಡ, ಬಟ್ ಅವ್ರ ಜೊತೆ ಇದ್ದು 10 ವರ್ಷ ಇದ್ದು ನನ್ನ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಕನ್ನಡ ಮಾತಾಡ್ತೀವಿ. ಸೊ ಹಾಗಾಗಿ ಫಸ್ಟ್ಗೆ ನಾವು ಡೇಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಅಂದ್ರಿತಾಗೆ ಒಂದು ಜೋಕು ಅರ್ಥ ಆಗ್ತಾ ಇರಲಿಲ್ಲ, ನಾವೆಲ್ಲ ಬಿದ್ದು ಬಿದ್ದು ನಗ್ತಾ ಇದ್ರೆ ಇವಳಿಗೆ ಮತ್ತೆ ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು, ಆ ಸ್ಥಿತಿ ಇತ್ತು ಅವಾಗ. ಬಟ್ ಇವಾಗ ಎಲ್ಲ ಜೋಕು ಅರ್ಥ ಆಗುತ್ತೆ, ಎಲ್ಲ ಕನ್ನಡ ಸುಮಾರು ಮಟ್ಟಿಗೆ ಮಾತಾಡ್ತಾರೆ ಅರ್ಥ ಆಗುತ್ತೆ. ಇಲ್ಲ ನಮ್ ನಿಜವಾಗ್ಲೂ ನಮ್ಗೆ ಒಂದು ಲವ್ ಅಲ್ಲಿ ನಮ್ಗೆ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಹಾಗೆ ನಾವು ನಿಮ್ಮ ಹತ್ರ ಹೇಳಿದಾಗ್ಲೂ ನಾವು ಒಳ್ಳೆ ಫ್ರೆಂಡ್ಸ್ ಅಂತ ವಿ ಆಕ್ಚುಲಿ ಮೆಂಟೆಡ್, ನಾವು ತುಂಬಾ ಒಳ್ಳೆ ಗೆಳತನ ಇತ್ತು, ಇವಾಗ್ಲೂ ಅಷ್ಟೇ ಮುಂದು ಅಷ್ಟೇ. ಸುಳ್ಳು ಹೇಳಿಲ್ಲ, ನಿಜವಾಗ್ಲೂ ಫ್ರೆಂಡ್ಸ್ ಆಗಿದ್ವಿ. ಬಟ್ ಒಂದ್ ಲವ್ ಅಲ್ಲಿ ನನ್ನ ಪ್ರಕಾರ ಫ್ರೆಂಡ್ಶಿಪ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಆ ಒಂದು ಗೆಳತನ ನಮ್ಮಲ್ಲಿ ಇತ್ತು. ಸೊ ಹಾಗಾಗಿ ನಾವು ಸುಳ್ಳು ಹೇಳಿಲ್ಲ, ಬಟ್ ಆದ್ರೂ ಬಟ್ ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ಹೇಳಿಲ್ಲ, ಯಾಕಂದ್ರೆ ಸಮಟೈಮ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇ ಪ್ಲೇ ಅ ನೆಗೆಟಿವ್ ರೋಲ್ ಇನ್ ದ ರಿಲೇಷನ್ಶಿಪ್. ಹಾಗೆ ಲೈಕ್ ನಾವು ಒಂದು ಹೇಳಿದ್ರೆ ಓಕೆ ಹೌದು ನಾವು ರಿಲೇಷನ್ಶಿಪ್ಪಲ್ಲಿ ಇದ್ವಿ, ಅದ್ರ ಮೇಲೆ ಇನ್ನ 10 ಪ್ರಶ್ನೆ ಜನರು ಕೇಳ್ತಾರೆ. ಸೊ ಹಾಗೆ ಸೊ ನಾವು ಅದು ಸ್ವಲ್ಪ ಪ್ರೈವೇಟ್ ಆಗಿ ಮುಂಚೆಯಿಂದನೂ ತುಂಬ ಪ್ರೈವೇಟ್ ಆಗಿದ್ವಿ. ಸೊ ವಿ ಡಿಂಟ್ ಲೆಟ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಫೆಕ್ಟ್ ಆರ್ ರಿಲೇಷನ್ಶಿಪ್. 10 9 9:30 ಯಾ ಆಲ್ಮೋಸ್ಟ್ 10 ಅಂತ ಹೇಳ್ಬೋದು. ಸುಮಾರು ಜಗಳ ಆಗಿದೆ ಯಾಕೆಂದ್ರೆ ನಾನು ಅವಳು ಆಲ್ಮೋಸ್ಟ್ ಒಂದೇ ಏಜ್. ಸೊ ಹಾಗಾಗಿ ಒಂದೇ ಏಜ್ ಅವರು ಆಕ್ಚುಲಿ ದೇ ಫೈಟ್, ಅಂದ್ರೆ ಸ್ವಲ್ಪ ಗ್ಯಾಪ್ ಇದ್ರೆ ಹುಡುಗಿ ಚಿಕ್ಕವಳಗ್ ಹುಡುಗ ದೊಡ್ಡವಿದ್ದು ಅಥವಾ ಉಲ್ಟಾ ಆಗಿದ್ರೆ ಅವಾಗ ಒಂದು ಬ್ಯಾಲೆನ್ಸ್ ಇರುತ್ತೆ. ಬಟ್ ನಾವಿಬ್ರು ಸೇಮ್ ಏಜ್, ಆಲ್ಮೋಸ್ಟ್ 1.5 ವರ್ಷ ನನಗಿಂತ ಚಿಕ್ಕವರು. ಸೊ ಕೆಲವ್ರ ಟೈಮಲ್ಲಿ ಇಬ್ರು ಹೇಳ್ತೀವಿ ನಾನಿದು ಮಾಡಲ್ಲ, ಇಲ್ಲ ನೀನ್ ಮಾಡೋ, ಇಲ್ಲ ಇಲ್ಲ ನೀನ್ ಮಾಡೋ ಅಂತ. ಸೊ ಡೆಫಿನೆಟ್ಲಿ ನಮ್ದು ಅಪ್ಸ್ ಅಂಡ್ ಡೌನ್ಸ್ ಲೈಫ್ ಅಲ್ಲಿ ಇತ್ತು ಈ 10 ವರ್ಷದಲ್ಲಿ. ಬಟ್ ಯಾವತ್ತು ನಾವು ಅಂದ್ರೆ ಬ್ರೇಕಪ್ ಆಗೋ ಮಟ್ಟಕ್ಕೆ ಯಾವತ್ತು ನಾವು ಜಗಳ ಆಡಿಲ್ಲ. ಸೊ ಜಗಳ ಆಡಿದೀವಿ, ಬಟ್ ಆದ್ರೂ ಒಂದ್ ದಿವಸ ಮಾತಾಡದೇ ಇರ್ಬೋದು, 2 ದಿವಸ ಮಾತಾಡಿದ್ರು, ಬಟ್ ಯಾವತ್ತು ಬ್ರೇಕಪ್ ಆಗೋದು ಅಥವಾ ಬಿಟ್ ಬಿಡೋಣ ಅಂತ ಯಾವತ್ತು ಮಾತಾಡ್ಕೊಂಡಿಲ್ಲ ನಾವು. ಐ ಹೋಪ್ ಐ ಗೆಟ್ ಅ ಒಳ್ಳೆ ಸ್ಕ್ರಿಪ್ಟ್. ಆಕ್ಚುಲಿ ಮದುವೆ ನಮಗೆಲ್ಲರಿಗೂ ಒಂದು ಗುಡ್ ಲಕ್ ತಂದ್ರೆ, ಒಂದು ಒಳ್ಳೆ ಸ್ಕ್ರಿಪ್ಟ್ ನಮ್ಮಿಬ್ಬರಿಗೂ ತಂದು ಕೊಟ್ರೆ ಖಂಡಿತ ಮಾಡ್ತೀವಿ, ಆಸೆ ಇದೆ. ಖಂಡಿತ, ಅಂದ್ರೆ ಅವ್ರದ್ದು ಯಾವಾಗ್ಲೂ ನಮ್ಮಿಬ್ರದ್ದು ತುಂಬಾ ಕ್ಯೂಟ್ ಪೇರ್ ಅಂತ ಇಂಡಸ್ಟ್ರಿಲೇ ಸುಮಾರು ಜನ ನಮಗೆಲ್ಲ ಮೆಸೇಜ್ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ. ಸೊ ಅವ್ರೆಲ್ಲರೂ ಯಾರ್ಯಾರು ನಮಗೆ ಒಳ್ಳೇದನ್ನ ಹಾರೈಸಿದ್ದಾರೆ ಅಥವಾ ನಮ್ಮ ಮದುವೆ ಯಾವಾಗ ಅಂತೆಲ್ಲ ತುಂಬಾ ಸದಿ ಕೇಳಿದ್ದಾರೆ. ಸೊ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಫೈನಲಿ ನಾನು ಅಂದ್ರಿತ ಮದುವೆ ಆಗಿದ್ದೀವಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇವನು ಮದುವೆ ದಿವಸದ 3 ದಿವಸ ಹಿಂದೆ, ಅಂದರೆ 3 ಡೇಸ್ ಬಿಫೋರ್ ದ ಮ್ಯಾರೇಜ್ ಕೂಡ ಇವನು ಶೂಟ್ ಮಾಡ್ತಿದ್ದ. ಚೂರು ಹೆಲ್ಪ್ ಮಾಡಿಲ್ಲ ನನಗೆ ಮದುವೆಯಲ್ಲಿ, ಇಡೀ ಅರೇಂಜ್ಮೆಂಟ್ಸ್ ನಾನು ಒಬ್ಬನೇ ಮಾಡಿದ್ದೀನಿ. ಸೊ ಅಷ್ಟಕ್ಕೆ ಈಗ ಹನಿಮೂನ್ ಅಂತೂ ಪ್ಲಾನ್ ಮಾಡೋಕೆ ಆಗಲಿಲ್ಲ, ಬಟ್ ಮದುವೆನೂ ಇವನ್ ಬಂದಿದ್ದಾನೆ ನನಗೆ ಆಸೆ. ಯಾಕೆಂದರೆ ಮೊರಿಷಸ್ಸಲ್ಲಿ ಶೂಟ್ ಮಾಡ್ತಿದ್ದ, ಅದಾದಮೇಲೆ ಅವ್ರ ಹಿಂದಿ ಮೂವಿ ರಾಮ್ಯೋಗ ಅಂತ ಶೂಟ್ ಮಾಡ್ತಿದ್ದ. ಮೊರಿಷಸ್ ಬಂದ ತಕ್ಷಣ
ಅರ್ಧ ದಿವಸಲ್ಲಿ ಇದ್ದು ಅವ್ನು ಬ್ಯಾಚುಲರ್ಸ್ ಹೋಗಿದ್ದಾನೆ ಶ್ರೀಲಂಕಾ, ಅಲ್ಲಿ 7 ದಿವಸ ಆದಮೇಲೆ ಅರ್ಧ ದಿವಸ ಇಲ್ಲಿ ಇದ್ದು ಆಮೇಲೆ ಮತ್ತೆ ಬಾಂಬೆ ಹೋಗಿ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ತನಕ ಅವ್ನು ಶೂಟ್ ಮಾಡಿದ್ದಾನೆ. ಸೊ ನನಗೆ ಅದೇ ಈಗ ಈ ಮದುವೆಗೂ ಅವನಿಗೆ ಇಡೀ ಮದುವೆ ಅರೇಂಜ್ಮೆಂಟ್ ಸರ್ಪ್ರೈಸ್ ಆಗಿತ್ತು. ಅವನೇ ಅವನ ಮದುವೆಗೆ ಗೆಸ್ಟ್ ಆಗಿ ಬಂದು ತಾಳಿ ಕಟ್ಟು ಹೋದೆ ಅಷ್ಟೇ, ನನಗೆ ಏನು ಗೊತ್ತಿರಲಿಲ್ಲ. ಗೆಸ್ಟ್ ಆಗಿ ಆರಾಮಾಗಿ ಅಟೆಂಡ್ ಮಾಡ್ಕೊಂಡು ಹೋದ. ಸೊ ಅಫ್ಕೋರ್ಸ್ ಹನಿಮೂನ್ ಅಂತೂ ಪ್ಲಾನ್ ಮಾಡಿಲ್ಲ, ಬಹುಶಃ ಮೇ ಬಿ ಜಾನ್ವರಿ 15 ಮೇಲೆ ಹೋಗೋಣ ಅಂತ ಐಡಿಯಾ ಇದೆ, ಇನ್ನ ಏನು ಎಲ್ಲೂ ಹೋಗ್ತೀವಿ ಅಂತ ಹೇಳಿಲ್ಲ. ಅಂದ್ರೆ ಈಗ ಅಂದ್ರೆ ಇಬ್ರು ಯಾವತ್ತು ಜೊತೆಗೆ ಕೂತು, ನಾನ್ ಇವ್ರ ಸ್ಕ್ರಿಪ್ಟ್ ನಾನು ಯಾವತ್ತು ಕೇಳಿಲ್ಲ, ಅವ್ರು ಸೆಪರೇಟ್ ಆಗಿ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ. ಹಾ, ನಮ್ಮಿಬ್ರು ಕೆಲ್ಸದ ಬಗ್ಗೆ ಇಬ್ರು ಅಷ್ಟು ಇಂಟರ್ಫಿಯರ್ ಆಗಲ್ಲ. ಒಂದ್ ಸಜೆಷನ್ ತಗೊಂತೀವಿ ಬಿಟ್ರೆ ಅದನ್ನ ಸ್ಕ್ರಿಪ್ಟ್ ಇಲ್ಲಿ ಇನ್ವಾಲ್ವ್ ಆಗೋದು ಆತರದೆಲ್ಲ ಯಾವತ್ತು ಮಾಡಿಲ್ಲ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಇರುತ್ತೆ. ಕೆಲವ್ರು ಸತಿ ಲೇಟ್ ನೈಟ್ ಶೂಟಿಂಗ್ ಆಗಿರುತ್ತೆ, ಕೆಲವ್ರು ಸತಿ ಸುಮಾರು ತಿಂಗಳು ನೀವು ಬೇರೆ ಊರಲ್ಲಿ ಶೂಟಿಂಗ್ ಮಾಡ್ತೀರಾ, ಕೆಲವು ಅಪ್ಸ್ ಡೌನ್ ಇರುತ್ತೆ ನಮ್ಮ ಇಂಡಸ್ಟ್ರಿಲಿ, ಕೆಲವ್ರ ಸತಿ ಕೆಲಸ ಇರಲ್ಲ ಆಗಿರೋದು. ಸೊ ಆ ರೀತಿಯಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇದೆ. ಬಟ್ ಅಂದ್ರೆ ಸ್ಕ್ರಿಪ್ಟ್ಸಲ್ಲಿ ಆ ಥರ ನಾವು ಜಾಸ್ತಿ ಡಿಸ್ಕಸ್ ಮಾಡಿಲ್ಲ, ಲೈಕ್ ಇಂಟರ್ಫಿಯರ್ ಕೂಡ. ಆದ್ರೆ ಸ್ಕ್ರಿಪ್ಟ್ ಅವ್ರಿಗೆ ಏನೋ ಕತೆ ಹೇಳಕ್ ಬಂದ್ರೆ ನಾ ಹೇಗಿತ್ತು ಅಂತ ಕೇಳ್ತೀನಿ ಅಷ್ಟೇ ಬಿಟ್ರೆ. ಎಕ್ಸೈಟ್ಮೆಂಟ್ ಆಗಿ ಸುಮಾರು ಸರಿ ನಾನು ಹೇಳ್ಬಿಡ್ತೀನಿ ಈ ಥರ ಸ್ಕ್ರಿಪ್ಟ್ ಬಂದಿದೆ. ಸೊ ಆ ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಆಗಿ ನಾನು ಸುಮಾರು ಸರ್ತಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ದಿಗಂತ್ ಯಾವತ್ತೂ ಬೇರೆ ಜಗತ್ತಲ್ಲಿ ಇರ್ತಾನೆ, ಅರ್ಧ ಕೇಳ್ತಾನೆ ಅರ್ಧ ಕೇಳಲ್ಲ. ಬಟ್ ಹಾಂ, ಈಗ ಇವನು ಹಾಕಿರೋದು ಮನುವಿರಾಜ್ ಖೋಸ್ಲಾ, ಆ್ಯಂಡ್ ನಾನು ಹಾಕಿರೋದು ರಾಕಿಯಸ್ ಈಸ್ ಅ ಬಾಂಬೆ ಡಿಸೈನರ್. ಎಸ್. ಸೊ ಮದುವೆಗೂ ನಾನು ಪರೇಶ್ ಲಾಂಬಾ ಅಂತ ಇನ್ನೊಂದು ಡಿಸೈನರ್ ಅವ್ರ ಕಾಸ್ಟ್ಯೂಮ್ ಹಾಕಿದ್ದೆ. ನಾನು ಬನಾರಸ್ ಸಿಲ್ಕಲ್ಲಿ, ಇಟ್ ವಾಸ್ ಅ ಸ್ಪೆಷಲಿ ಮೇಡ್ ಲೆಹೆಂಗಾ, ಬಟ್ ಇಡೀ ಲೆಹೆಂಗಾ ವಾಸ್ ಮೇಡ್ ಔಟ್ ಆಫ್ ಬನಾರಸ್ ಸಿಲ್ಕ್. ಅದೆಲ್ಲ ಫೋಟೋಸ್ ನಿಮ್ಮ ಹತ್ರ ಶೇರ್ ಮಾಡಿ. ನಾವು ಸಾಕಷ್ಟು ಈ ಶೋ ಶಾಪಿಂಗ್ ಎಲ್ಲ ಅಂದರೆ ಫ್ಯಾಷನ್ ಶೋಲೆಲ್ಲ ನಾವು ಶೋ ಸ್ಟಾಪರ್ಸ್ ಎಲ್ಲ ಆಗಿರ್ತೀವಲ್ಲ. ಸೊ ಹಾಗಾಗಿ ನಮ್ಗೆ ಆವಾಗಲೇ ಒಂದು ಐಡಿಯಾ ಇತ್ತು ಯಾವ ಡಿಸೈನರ್ದು ಯಾವ್ದು ಬಟ್ಟೆ ಹಾಕಬೇಕು ಅಂತ. ಸೊ ಹಾಗಾಗಿ ನಮ್ಮ ಟೇಸ್ಟಿಗೆ ತಕ್ಕನಾಗಿ ಅವರು ಔಟ್ಫಿಟ್ಸ್ ಅವ್ರು ಮನೋವಿರಾಜ್ ಖೋಸ್ಲಾ ಡಿಸೈನ್ ಮಾಡಿದ್ದಾರೆ, ಆಮೇಲೆ ಪರೇಶ್ ಲಾಂಬಾ ಅವ್ರ ಮದುವೆ ಔಟ್ಫಿಟ್ ಡಿಸೈನ್ ಮಾಡಿದ್ದಾರೆ. ನಂದು ಇಡೀ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಸ್ ರಾಕಿಯಸ್ ಡಿಸೈನ್. ಥ್ಯಾಂಕ್ ಯು. ಪರವಾಗಿಲ್ಲ, ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಕೂಡ ತುಂಬಾ ಅವ್ರ ಔಟ್ಲುಕ್ ತುಂಬಾ ಫಾರ್ವರ್ಡ್ ಥಿಂಕಿಂಗ್. ದಿಗಂತ್ ಕೂಡ ಯಾವತ್ತೂ ಹೇಳಿಲ್ಲ ಇಲ್ಲೋ ಈ ಬಟ್ಟೆ ಹಾಕಬೇಡ, ಈ ಕಿಸ್ಸಿಂಗ್ ಸೀನ್ ಮಾಡಬೇಡ ಅಂತ. ಅವ್ರ ಇಡೀ ಫ್ಯಾಮಿಲಿ ಆ್ಯಂಡ್ ದಿಗಂತ್ ತುಂಬಾ ಫಾರ್ವರ್ಡ್ ಥಿಂಕಿಂಗ್, ಆ ಥರ ನ್ಯಾರೋ ಮೈಂಡೆಡ್ ಯಾರೂ ಇಲ್ಲ ಅವ್ರ ಇಡೀ ಫ್ಯಾಮಿಲಿದಲ್ಲಿ. ಸೊ ಆ ರೀತಿಯ ನನ್ನ ಫ್ಯಾಮಿಲಿ ಕೂಡ ತುಂಬ ಬ್ರಾಡ್ ಮೈಂಡೆಡ್. ಸೊ ಆ ರೀತಿಯಲ್ಲಿ ನಮಗೆ ಯಾವತ್ತು ಇದು ಹಾಕಬೇಡ ಅಥವಾ ಈ ಸೀನ್ ಮಾಡಬೇಡ ಅಂತ. ಇಟ್ಸ್ ಬಿಕಾಸ್ ಇಟ್ಸ್ ಅ ಆರ್ಟ್, ಮೂವೀಸ್ ಇಸ್ ಅ ಫಾರ್ಮ್ ಆಫ್ ಆರ್ಟ್. ಸೊ ಕತೆಗೆ ಅಥವಾ ಕ್ಯಾರೆಕ್ಟರ್ಗೆ ಏನಾದರೂ ಕೆಲವು ಸರ್ತಿ ಮಾಡಬೇಕೇ ಕೈಲ. ಸೊ ಯಾ ಆ ರೀತಿಯಲ್ಲ. ಓ, ನನ್ನ ಅಪ್ಪ ಅಮ್ಮ, ನನ್ನ ಅಪ್ಪ ಅಮ್ಮ throughout their journey, and I want all of your blessings to them. Thank you very much. Thank you very much for all support. Thank you. Yes, thank you. ಆಮೇಲೆ ಅಲ್ಲಿ ರಿಟ್ಸ್ ಕಾರ್ಟನ್ ಅಲ್ಲಿ ನಮಗೆ ಈಗ ಇನ್ನೊಂದು ಇವೆಂಟ್ ಇದೆ, ಎಲ್ಲ ಇಂಡಸ್ಟ್ರಿಯಲ್ ಕರೆದಿದ್ದೀವಿ, ಬಟ್ ದಯವಿಟ್ಟು ಅಲ್ಲಿ ಮೀಡಿಯಾಗೆ ಅಲೌಡ್ ಇಲ್ಲ. ಸೊ ಹಾಗಾಗಿ ಬೇರೆ ಹೋಟೆಲಿಂದ ಸ್ವಲ್ಪ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಚೇಂಜ್ ಆಗಿಬಿಟ್ಟಿದೆ, ಕೆಲವು ದಿವಸ ಹಿಂದೆ ಆ ಜಾಗ ಪ್ರಾಬ್ಲಮ್ ಆಗಿತ್ತು.